ಫೆಸ್ಟಿವಲ್ ಬೇಸ್ಡ್ ಒಂದು ಪ್ರಶಸ್ತಿ, ಆ್ಯಂಡ್ ಅದು ಹಿಂದಿ ಸಿನಿಮಾದಲ್ಲಿ ಕೊಟ್ಟಿರುವಂಥ ಅವಾರ್ಡ್ ಇದು. ಸೊ ಕನ್ನಡ ಸಿನಿಮಾಗಲ್ಲ. ಸೊ ಹಾಗಾಗಿ ತುಂಬ ಚೆನ್ನಾಗನ್ನಿಸ್ತು. ಲಾಸ್ಟ್ ಟೈಮ್ ಹಿಂದಿ ರಿಲೀಸ್ ಟೈಮಲ್ಲಿ ಪ್ರಮೋಷನ್ಗೆ ಹೋಗಿದ್ದೆ ನಾನು. ಸೊ ಈ ಸಲ ಇದೊಂದು ಪ್ರಶಸ್ತಿ ಕರೆದು, ಆ್ಯಂಡ್ ಸ್ಪೆಷಲಿ ಹೊಂಬಾಳೆ ಫಿಲ್ಮ್ಸ್ ಆ್ಯಂಡ್ ವಿಜಯ್ ಕೃಗುಂದೂರವರು, ನನ್ನ ಇಡೀ ಪ್ರೊಡಕ್ಷನ್ ಟೀಮ್ ಆ್ಯಂಡ್ ಕಾಂತಾರ ತಂಡ, ಟೆಕ್ನಿಕಲ್ ಟೀಮ್ ಆ್ಯಂಡ್ ಆ್ಯಕ್ಟರ್ಗಳಾಗ್ಬೋದು, ಪ್ರತಿಯೊಬ್ಬರು ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಎಲ್ಲರ ಒಂದು ಎಫರ್ಟಿಂದಾಗಿ ಈ ಸಿನಿಮಾ ಇಲ್ಲಿವರೆಗೆ ತಲುಪಿದ್ದಿತ್ತು. ಸೊ ಅದಲ್ಲದೆ ಇಂದಿನ ಕೂಡ ನನ್ನ ಸೋಷಿಯಲ್ ಮೀಡಿಯಲ್ಲಿ ನಾನು ಹೇಳ್ಕೊಂಡಿದ್ದೆ ಕೂಡ, ಅಂದರೆ ಈ ಪ್ರಶಸ್ತಿಯನ್ನು ದೈವ ನರ್ತಕರು, ಅವ್ರ ಕುಟುಂಬ, ಅಪ್ಪು ಸರ್, ಆ್ಯಂಡ್ ನಿನ್ನೆ ನಮ್ಮನ್ನೆಲ್ಲ ಆಗಲಿರುವಂಥ ಭಗವಾನ್ ಸರ್ಗೆ, ಆ್ಯಂಡ್ ಇಡೀ ಕನ್ನಡ ಪ್ರೇಕ್ಷಕರು, ಯಾಕಂದರೆ ಅವ್ರು ಇಲ್ಲಾಂದಿದ್ದರೆ ಈ ಸಿನಿಮಾ ಇಷ್ಟು ದೊಡ್ಡ ಮಟ್ಟಕ್ಕೆ ಹೋಗ್ತಾನೆ ಇರಲಿಲ್ಲ. ಅವ್ರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಈ ಥರದ ಸಪೋರ್ಟ್ ಮಾಡಿ. ಅದೆಲ್ಲ ಹಿಂಗೆ ನಿಮ್ಮ ಯೂಟ್ಯೂಬರ್ಸ್ಗಳು ಸುಮ್ಮನೆ ನ್ಯೂಸ್ ಮಾಡ್ತಿರೋದು, ಅದನ್ನ ಬಿಟ್ಟರೆ ಅದನ್ನ ಏನೇ ಇದ್ರೂ ಅಫಿಷಿಯಲಿ ಪ್ರೊಡಕ್ಷನ್ ಹೌಸ್ಗಳಿಂದ ಅನೌನ್ಸ್ ಮಾಡಿದೆ. ಆದರೆ ಅದೇ ಖಂಡಿತವಾಗ್ಲು ಹಂಗೇನೆ. ಸೊ ಕಲಾವಿದನಿಗೆ ಪ್ರಶಸ್ತಿಗಳು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಒಬ್ಬ ಕಲಾವಿದನ ಯಾವ ಥರ ಮೋಟಿವೇಟ್ ಮಾಡುತ್ತೆ, ಯಾವ ಥರ ಜವಾಬ್ದಾರಿಗಳನ್ನ ಜಾಸ್ತಿ ಮಾಡುತ್ತೆ? ಖಂಡಿತವಾಗ್ಲೂ ಜವಾಬ್ದಾರಿ ಜಾಸ್ತಿ ಮಾಡುತ್ತೆ. ಇನ್ನು ಹೆಚ್ಚೆಚ್ಚು ಒಳ್ಳೆ ಕೆಲಸಗಳು ಮಾಡಬೇಕು, ಒಳ್ಳೆ ಕಥೆಗಳನ್ನು ಜನರ ಮುಂದೆ ತರಬೇಕು ಅನ್ನುವಂಥ ಪ್ರಯತ್ನ ಇರುತ್ತೆ. ಮಾಡೋ ಕೆಲಸದಲ್ಲಿ ಇನ್ನೂ ಹೆಚ್ಚು ಜವಾಬ್ದಾರಿಯಿಂದ ಕೆಲಸ ಮಾಡೋದಕ್ಕೆ ಪ್ರತಿ ಪ್ರಶಸ್ತಿಗಳು ಅವನನ್ನು ಪುಷ್ ಮಾಡ್ತಾನೆ ಹೋಗುತ್ತೆ. ಸರ್, ಪ್ರತಿ ಸಂದರ್ಭದಲ್ಲೂ ಕೂಡ ಕನ್ನಡ ಸಿನಿಮಾಗಳ ಬಗ್ಗೆ ಮಾತನಾಡ್ತಾ ಇರ್ತಾರೆ, ಅಲ್ಲಿ ಪ್ರಶಸ್ತಿ ತಗೊಂಡಂಥ ಸಂದರ್ಭದಲ್ಲಿ ಬೇರೆ ಬೇರೆಯವರು ನಿಮಗೆ ಮಾತನಾಡಿದಂಥ ವಿಷಯಗಳನ್ನ ಅಭಿಪ್ರಾಯ, ಕನ್ನಡ ಸಿನಿಮಾದ ಬಗ್ಗೆ ಒಂದು ಬೇರೆ ವಿಶೇಷವಾದಂಥ ಒಂದು ಗೌರವ ಬರ್ತಾ ಇದೆ. ಆ್ಯಂಡ್ ಮೊದಲು ಕೂಡ ಇತ್ತು, ಇಲ್ಲ ಅಂತಲ್ಲ, ಈಗ ಮತ್ತೆ ಪುನಃ ಅದೊಂದು ಅಂತ ಸಂದರ್ಭ ಕ್ರಿಯೇಟ್ ಆಗ್ತಾರಂತ. ಸೊ ಹಾಗಾಗಿ ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ನಡೆಸ್ಕೊಳ್ತಾರೆ. ನಮ್ಮ ಇಂಡಸ್ಟ್ರಿ ಬಗ್ಗೆ, ಹಿಂದೆ ಮಾಡಿದಂಥ ಲೆಜೆಂಡರಿ ಆ್ಯಕ್ಟರ್ಗಳ ಬಗ್ಗೆನೂ ಕೂಡ ತುಂಬ ಅರಿವಿದೆ, ಅದ್ರ ಬಗ್ಗೆನೂ ಕೂಡ ಮಾತಾಡ್ತಾರೆ. ಅದೆಲ್ಲ ಕೇಳೋದಕ್ಕೆ ತುಂಬ ಖುಷಿ ಆಗುತ್ತೆ. ಅದು ನಮ್ಮ ಪ್ಲ್ಯಾನ್ ಅಂತೂ ಅಲ್ಲ. ಸೊ ಸಿನಿಮಾನ ರೆಕಗ್ನೈಸ್ ಮಾಡ್ತಿದ್ದಾರೆ, ನಮ್ಮ ಕೆಲಸನ ರೆಕಗ್ನೈಸ್ ಮಾಡ್ತಿದ್ದಾರೆ ಅಂತಂದಾಗ ಒಂದು ಖುಷಿ ಆಗುತ್ತೆ. ಅದೆಲ್ಲ ಮತ್ತೆ ಅಪ್ಡೇಟ್ ಮಾಡೋಣ. ಇದೀಗ ಅದೇ ಇಲ್ಲಿ ಮುಗಿತ ಅನ್ಸುತ್ತೆ. ಇನ್ನೀಗ ಫೋನ್ ಆಫ್ ಮಾಡಿದ್ರೆ ಅಲ್ಲ, ಅದೇ ರಿಷಬ್ ಅವರು ಮಾರ್ಚ್ ಎಂಡಿಂದ ಫೋನ್ ಆಫ್ ಮಾಡ್ತಾರೆ, ಯಾರಿಗೂ ಸಿಗಲ್ಲ ಅನ್ನೋಂಥದ್ದು. ಇನ್ನೇನು ಮಾಡೋದು ಅಂದರೆ ಇದೇ ಆಗ್ಬಿಡುತ್ತಲ್ಲ, ಇಲ್ಲ ಅಂದರೆ ಕೆಲಸ ಮಾಡೋಕ್ಕಾಗಲ್ಲ. ಮುಗೀತು ಆ ಕಾರ್ಯಕ್ರಮ, ಮುಗೀತು. ಸೊ ಈಗ ಕಂಪ್ಲೀಟ್ ಸ್ಟಾರ್ಟ್ ಮ್ಯೂಸಿಕ್ ಅಂದಂಗೆ. ಅದು ಕಂಫರ್ಟಬಲ್ ಅಷ್ಟೇ, ಅದರಲ್ಲಿ ಏನು ವಿಶೇಷತೆ ಏನಿಲ್ಲ. ಅವ್ರಿಗೊಂಥರ ಚೆನ್ನಾಗಿ ಅನಿಸ್ತಿದೆ, ಪ್ರತಿಯೊಬ್ಬರಿಗೂ ಅದ್ರ ಬಗ್ಗೆ ರೆಕಗ್ನೈಸ್ ಮಾಡ್ತಾರೆ, ಮಾತಾಡ್ತಾರೆ. ನಮ್ಗೆ ಒಂಥರ ಖುಷಿ, ಓಕೆ ನಮ್ಮೂರು ಶೈಲಲ್ಲೇ ಹೋಗ್ತಾ ಇದೀವಲ್ಲ ಅಂತ.